ಎಲ್ಲರಿಗೂ ನಮಸ್ಕಾರ ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ ಇಂದು ನಾವು ಇಪ್ಪತ್ತೆಂಟು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಂಗಳೂರು ಎಡಿಷನ್ ನ್ಯೂಸ್ ಅನ್ನು ನೋಡಲಿದ್ದೇವೆ ಒಂದೆರಡು ಸಣ್ಣ ಅನೌನ್ಸ್ಮೆಂಟ್ ಇದೆ ಮೊದಲು ಅದನ್ನು ನೋಡೋಣ ನಂತರ ನಮ್ಮ ಆರ್ಟಿಕಲ್ಸ್ಗೆ ಹೋಗೋಣ ಇಪ್ಪತ್ತೊಂಬತ್ತನೇ ತಾರೀಕು ಜುಲೈ ಅಂದರೆ ನಾಳೆ ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ಜಿ ಎಸ್ ಟು ಆನ್ಸರ್ ರೈಟಿಂಗ್ ಡಿಸ್ಕಷನ್ ಪ್ರೋಗ್ರಾಮ್ ಇದೆ ನಮ್ಮ ಲ್ಯಾಕ್ಸ್ ಬೆಂಗಳೂರು ಕ್ಯಾಂಪಸ್ನಲ್ಲಿ ಆನ್ಲೈನಲ್ಲೂ ಕೂಡ ಈ ಸೆಷನನ್ನು ಅಟೆಂಡ್ ಮಾಡ್ಬೋದು ಇಷ್ಟಾರು ರಿಜಿಸ್ಟ್ರೇಷನ್ಗೆ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಲಾಗಿದೆ ಹಾಗೆ ಏನಾದ್ರು ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ನಮ್ಮ ಲ್ಯಾಕ್ಸ್ ಬೆಂಗಳೂರು ವತಿಯಿಂದ ಲ್ಯಾಕ್ಸ್ ಶಿಕ್ಷಾ ಅಂತ ಪ್ರಿಲಿಮ್ಸ್ ಮತ್ತು ಮೀನ್ಸ್ ಟೆಸ್ಟ್ ಸಿರೀಸ್ ಅಂದರೆ ಒಂದು ವರ್ಷದ ಫುಲ್ ಟೆಸ್ಟ್ ಸೀರೀಸ್ ಏನಿದೆ ಅದನ್ನು ಹೊಸ್ದಾಗಿ ರಿಲೀಸ್ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೈದು ಪ್ರಿಲಿಮ್ಸ್ಗೆ ಮತ್ತು ಮೀನ್ಸ್ಗೆ ಅದಕ್ಕೂ ಕೂಡ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಅಂದರೆ ಕೆಲ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದೆ ಮತ್ತು ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಅನೌನ್ಸ್ಮೆಂಟ್ ಏನಿದೆ ಅಂತಂದರೆ ಜಿಯೋಗ್ರಫಿ ಆಪ್ಷನಲ್ಗೆ ಒಂದು ಫ್ರೀ ವರ್ಕ್ಶಾಪನ್ನು ಇಟ್ಟಿದ್ದೀವಿ ಅದನ್ನು ಲಾ ಎಕ್ಸಲೆನ್ಸ್ ಬೆಂಗಳೂರು ಕ್ಯಾಂಪಸ್ನಲ್ಲೇ ನಡೀತಾ ಇದೆ ಮತ್ತು ಆನ್ಲೈನಲ್ಲಿ ಕೂಡ ಅಟೆಂಡ್ ಮಾಡ್ಬೋದು ಇದಕ್ಕೆ ಕೂಡ ಇದನ್ನು ಒಂಬತ್ತನೇ ಆಗಸ್ಟ್ ಫ್ರೈಡೇ ಇದೆ ನೈನ್ತ್ ಆಗಸ್ಟ್ ಇದೆ ಇದನ್ನು ಇದು ಇದಕ್ಕೆ ರಿಜಿಸ್ಟರ್ ಆಗೋಕ್ಕೆ ಲಿಂಕ್ಗಳನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿದೆ ಏನಾದರೂ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇವತ್ತಿನ ಆರ್ಟಿಕಲ್ಗಳನ್ನು ನೋಡೋಣ ಅಟ್ ನೀತಿ ಮೀಟ್ ಪಿ ಎಮ್ ಕಾಲ್ಸ್ ಫಾರ್ ಕಂಬೈನ್ಡ್ ಎಫರ್ಟ್ಸ್ ಆಫ್ ಸ್ಟೇಟ್ ನಮಗೆ ಗೊತ್ತಿದೆ ಈಗ ಈಗಿನ ಬಜೆಟ್ ಏನಿತ್ತು ಅದರ ಮೇನ್ ಏಮ್ ಬಂದು ವಿಕಸಿತ ಭಾರತ್ ಟ್ವೆಂಟಿ ಫೋರ್ಟಿ ಸೆವೆನ್ ಅಥವಾ ಡೆವಲಪ್ಡ್ ಇಂಡಿಯಾ ಅಂತ ಏನು ಕರಿತೀವಿ ಅದು ಇದರ ಥೀಮ್ ಹಾಗಾಗಿ ನೀತಿ ಆಯೋಗ ಏನಿದೆ ನಮಗೆ ಈ ಒಂದು ಆರ್ಟಿಕಲ್ನಿಂದ ನೀತಿ ಆಯೋಗ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ ಏನೇ ನೀತಿ ಆಯೋಗ ಯಾವಾಗ ಬಂತು ಅದರ ಮೆಂಬರ್ಸ್ ಯಾರು ಅದರ ಫಂಕ್ಷನ್ಸ್ ಏನು ಇವುಗಳ ಬಗ್ಗೆ ನಾವು ಸ್ವಲ್ಪ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ ಮೊದಲಿಗೆ ನೀತಿ ಆಯೋಗ ನೀತಿ ಆಯೋಗ ಜಾರಿಗೆ ಬಂದಿದ್ದು ಎರಡು ಸಾವಿರದ ಹದಿನೈದರಲ್ಲಿ ನಮ್ಮ ಹಿಂದಿನ ಪ್ಲ್ಯಾನಿಂಗ್ ಕಮಿಷನ್ ಏನಿತ್ತು ಆ ಪ್ಲ್ಯಾನಿಂಗ್ ಕಮಿಷನ್ನ ತೆಗೆದು ನೀತಿ ಆಯೋಗನ ಸ್ಥಾಪಿಸಲಾಗಿತ್ತು ನೀತಿ ಆಯೋಗ ಬಂದು ಒಂದು ಥಿಂಕ್ ಟ್ಯಾಂಕ್ ಅಂದರೆ ಅದು ಪಾಲಿಸಿಗಳನ್ನು ಯಾವ ರೀತಿ ಮಾಡಬೇಕು ಅದರಿಂದ ಯಾ ಅಂದರೆ ಯಾವ ಪಾಲಿಸಿ ಮಾಡಿದ್ರೆ ಏನು ಲಾಭ ಆಗುತ್ತೆ ಇವುಗಳ ಬಗ್ಗೆ ಯೋಚಿಸುವಂಥ ಒಂದು ಥಿಂಕ್ ಟ್ಯಾಂಕ್ ಆಗಿದೆ ಹಾಗೆಯೇ ಈ ನೀತಿ ಆಯೋಗ ಏನಿದೆ ಇದು ಕೋಆಪರೇಟಿವ್ ಫೆಡರಲಿಸಮ್ ಅನ್ನೋ ಕಾನ್ಸೆಪ್ಟನ್ನು ಸ್ಪ್ರೆಡ್ ಮಾಡುತ್ತೆ ಏನು ಈ ಕೋಆಪರೇಟಿವ್ ಫೆಡರಲಿಸಮ್ ಅಂತಂದರೆ ನಮಗೆ ಗೊತ್ತಿರೋ ಹಾಗೆ ನೀತಿ ಆಯೋಗಲ್ಲಿ ಕೇಂದ್ರದಿಂದ ಕೂಡ ಮೆಂಬರ್ಸ್ ಇರ್ತಾರೆ ರಾಜ್ಯ ಸರ್ಕಾರದಿಂದ ಕೂಡ ಮೆಂಬರ್ಸ್ ಇರ್ತಾರೆ ಅಂದರೆ ಇಬ್ಬರು ಇರೋದ್ರಿಂದ ಇದು ಫೆಡರಲಿಸಮ್ ಇಬ್ಬರು ಒಟ್ಟಿಗೆ ಸೇರಿ ಡಿಸ್ಕಸ್ ನ ಮಾಡಿ ತದನಂತರ ಪಾಲಿಸಿಗಳನ್ನು ರೂಪ ರೂಪುಗೊಳಿಸ್ತಾರೆ ಹಾಗಾಗಿ ಇದನ್ನು ಒಂದು ಕೋಆಪರೇಟಿವ್ ಫೆಡರಲಿಸಮ್ ಮೆಕ್ಯಾನಿಸಮ್ ಅಂತ ಕೂಡ ಹೇಳ್ತಾರೆ ಹಾಗೆ ಇದು ಬಾಟಮ್ಸ್ ಅಪ್ ಅಪ್ರೋಚನ್ನು ಫಾಲೋ ಮಾಡುತ್ತೆ ಅಂದರೆ ತಳಸ್ತರದಿಂದ ಮೇಲಿನ ಸ್ತರಕ್ಕೆ ಅಂದರೆ ಈಗ ಬೇಸಿಕ್ ಲೋಕಲ್ ಲೆವೆಲಲ್ಲಿ ಏನೇನು ಆಗು ಹೋಗುಗಳಾಗ್ತದೆ ಅಲ್ಲಿ ಏನೇನು ಚೇಂಜಸ್ ಬೇಕು ಈ ತರಹದ ಒಂದು ಸಲಹೆಗಳನ್ನ ತಗೊಂಡು ತದನಂತರ ಪಾಲಿಸಿಗಳನ್ನ ರೂಪು ರೂಪುಗೊಳಿಸುತ್ತೆ ಹಾಗಾಗಿ ಇದು ಬಾಟಮ್ಸ್ ಅಪ್ ಅಪ್ರೋಚ್ ಅನ್ನ ಫಾಲೋ ಮಾಡುತ್ತೆ ಅಂತ ನಾವು ಹೇಳ್ಬೋದಾಗುತ್ತೆ ಹಾಗಾದ್ರೆ ಕಾಂಪೋಸಿಷನ್ ಏನು ನೀತಿ ಆಯೋಗ ಅಂದ್ರೆ ನೀತಿ ಆಯೋಗನ ಮೆಂಬರ್ಸ್ ಯಾರು ಅದರ ಚೇರ್ಮನ್ ಯಾರು ಅಂತ ನಾವು ನೋಡೋಣ ಮೊದಲಿಗೆ ನೀತಿ ಆಯೋಗ್ನ ಚೇರ್ಮನ್ ಬಂದು ಪ್ರೈಮ್ ಮಿನಿಸ್ಟರ್ ನಮ್ಮ ಪ್ರಧಾನಮಂತ್ರಿಗಳು ಈ ನೀತಿ ಆಯೋಗನ ಚೇರ್ಮನ್ ಆಗಿರ್ತಾರೆ ಮತ್ತು ಈ ನೀತಿ ಆಯೋಗದಲ್ಲಿ ಎರಡು ಕೌನ್ಸಿಲ್ಗಳಿವೆ ಒಂದು ಗವರ್ನಿಂಗ್ ಕೌನ್ಸಿಲ್ ಒಂದು ರೀಜನಲ್ ಕೌನ್ಸಿಲ್ ಈ ಗವರ್ನಿಂಗ್ ಕೌನ್ಸಿಲಲ್ಲಿ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಸ್ ಯಾರು ಇರ್ತಾರೆ ಈ ಯು ಯೂನಿಯನ್ ಟೆರಿಟರಿ ಟೆರಿಟರಿಗಳಲ್ಲಿ ಲೆಫ್ಟಿನೆಂಟ್ ಗವರ್ನರ್ಸ್ ಯಾರಿರ್ತಾರೆ ಅವರು ಹಾಗೆ ರೀಜನಲ್ ಕೌನ್ಸಿಲು ಬಂದು ಅದು ನೀಟ್ ಬೇಸಿಸ್ ಮೇಲೆ ಅಂದರೆ ಯಾ ಈಗ ಒಂದು ರೀಜನ್ಗೆ ಇವಾಗ ಸದರನ್ ರೀಜನ್ ಅಂತ ತೊಗೊಂಡ್ರೆ ಆಗ ಬರೀ ಸದರನ್ ರೀಜನ್ನ ಸಿ ಎಮ್ಗಳು ಇಲ್ಲ ಲೆಫ್ಟಿನೆಂಟ್ ಗವರ್ನರ್ ಇವರು ಯಾವ್ದಾರ ಮೆಂಬರ್ಸ್ ಆಗಿರ್ತಾರೆ ಈ ಅದು ಒಂದು ಇವುಗಳ ಜೊತೆಗೆ ಫುಲ್ ಟೈಮ್ ಮೆಂಬರ್ಸ್ ಕೂಡ ಇರ್ತಾರೆ ಮತ್ತೆ ಪಾರ್ಟ್ ಟೈಮ್ ಮೆಂಬರ್ಸ್ ಕೂಡ ಇರ್ತಾರೆ ಈ ಪಾರ್ಟ್ ಟೈಮ್ ಮೆಂಬರ್ಸ್ ಬಂದು ಈ ಇಬ್ಬರು ಇರ್ತಾರೆ ಮ್ಯಾಕ್ಸಿಮಮ್ ಆಗ ಆಗಿಂದಾಗಿ ಅವರು ಚೇಂಜ್ ಕೂಡ ಆಗ್ತಾ ಇರ್ತಾರೆ ಮತ್ತೆ ಇನ್ನು ನಾಲ್ಕು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ಬಂದು ಪ್ರೈಮ್ ಮಿನಿಸ್ಟರ್ ಅವರು ನಾಮಿನೇಟ್ ಮಾಡ್ತಾರೆ ಇವನ್ನ ಎಕ್ಸ್ಒ ಮೆಂಬರ್ಸ್ ಅಂತ ಕೂಡ ನಾವು ಕರೆಯುತ್ತೀವಿ ಇದರ ಜೊತೆಗೆ ಸ್ಪೆಷಲ್ ಇನ್ವೈಟೀಸ್ ಗಳನ್ನು ಅಂದರೆ ಮೀಟಿಂಗ್ ಗೆ ಯಾರು ಎಕ್ಸ್ಟ್ರಾ ಕರಿಬೇಕು ಅಂತ ಅನ್ಸರೆ ಸ್ಪೆಷಲ್ ಇನ್ವೈಟೀಸ್ ಅಂತ ಅಂದ್ಬಿಟ್ಟು ಅವ್ರನ್ನ ಕೂಡ ಕರಿತಾ ಇರ್ತಾರೆ ಇಷ್ಟು ನೀತಿ ಆಯೋಗ ಬಗ್ಗೆ ನಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಈಗಾಗಲೇ ಹೇಳಿರೋ ತರ ಇದರ ಮೇ ಮುಖ್ಯ ಕಾರ್ಯನೂ ಪಾಲಿಸಿಗಳನ್ನು ರೂಪುಗೊಳಿಸೋದು ಹಾಗೆ ಅದರ ಇಂಪ್ಲಿಮೆಂಟೇಷನ್ ಅನ್ನು ನೋಡಿಕೊಳ್ಳೋದು ಇಷ್ಟೊಂದು ನೀತಿ ಆಯೋಗ ಮಾಡುತ್ತೆ ಮುಂದಿನ ಆರ್ಟಿಕಲ್ ನೋಡೋಣ ಇನ್ ಅಲೆಕ್ಸಿನ ಸ್ಕೂಲ್ ಬ್ಯಾಗ್ ಇಸ್ ರೆಡಿ ವಿತ್ ಆಲ್ ಆನ್ಸರ್ಸ್ ಈ ಒಂದು ಆರ್ಟಿಕಲ್ನ ನಾನು ಏನಕ್ಕೆ ತೊಗೊಂಡಿದ್ದೀನಿ ಇವತ್ತು ಅಂತಂದರೆ ಸೈನ್ಸ್ ಆ್ಯಂಡ್ ಟೆಕ್ ಏನಿದೆ ಅಂದರೆ ಈ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿಗಳೇನಿದ್ದಾವೆ ಇವುಗಳನ್ನು ನಾವು ಹೇಗೆ ಶಾಲೆಗಳಲ್ಲಿ ಬಳಸ್ಕೊಂಡ್ರೆ ನಮ್ಮ ಎಜುಕೇಷನನ್ನು ಇಂಪ್ರೂವ್ ಮಾಡ್ಕೋಬೋದು ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿ ಇದನ್ನು ತಗೊಂಡಿದ್ದೀನಿ ಏನಾಗಿದೆ ಅಂದರೆ ಕೇರಳ ಅಲ್ಲಿ ಒಂದು ಗವರ್ನಮೆಂಟ್ ಸ್ಕೂಲಲ್ಲಿ ಈ ಅಲೆಕ್ಸಾ ಒಂದು ಬೊಂಬೆಗೆ ಬೊ ಬ್ಯಾಗನ್ನು ಸ್ಕೂಲ್ ಯೂನಿಫಾರ್ಮನ್ನೆಲ್ಲ ಹಾಕಿ ಆ ಬ್ಯಾಗಲ್ಲಿ ಅಲೆಕ್ಸಾನ ಅಳವಡಿಸಿದ್ದಾರೆ ಅಲೆಕ್ಸಾ ನಮಗೆಲ್ಲ ಗೊತ್ತಿರೋ ಹಾಗೆನ ಅಮೆಝಾನ್ ಅವರ ವರ್ಚುವಲ್ ವಾಯ್ಸ್ ಸರ್ವಿಸ್ ಆಗಿದೆ ಅದನ್ನು ಬ್ಯಾಗ್ನಲ್ಲಿ ಇಟ್ಟಿದ್ದಾರೆ ಏನಕ್ಕೆ ಅಂತ ಅಂದರೆ ಅಲ್ಲಿನ ಗವರ್ನಮೆಂಟ್ ಸ್ಕೂಲಲ್ಲಿ ಇಂಗ್ಲೀಷ್ ಮಾತಾಡೋದಕ್ಕೆ ಮಕ್ಕಳಿಗೆ ಕಷ್ಟ ಆಗ್ತಾ ಇತ್ತು ಅಂತ ಅಂದ್ಬಿಟ್ಟು ಈ ಒಂದು ಬೊಂಬೆನ ಅಲ್ಲಿ ಇರಿಸಿದ್ದಾರೆ ಈಗ ಏನಾಗ್ತಾ ಇದೆ ಅಂದರೆ ಮಕ್ಕಳು ಅಲ್ಲಿ ಹೋಗಿ ಅವ ಅದ ಆ ಬೊಂಬೆಯ ಜೊತೆ ಮಾತಾಡ್ತಾ ಇದ್ದಾರೆ ಆಗ ಪ್ರತಿ ಸರ್ತಿ ಅವರು ಮಾತಾಡಿದಾಗ ಆ ಇಂಗ್ಲೀಷ್ ಕಮ್ಯಾಂಡ್ಗಳ ಏನು ಕೊಡಬೇಕು ಅಲೆಕ್ಸಾಗೆ ಇವರು ಅದನ್ನು ಇಂಪ್ರೂವ್ ಮಾಡ್ಕೋತಾ ಇದ್ದಾರೆ ಯಾಕೆಂದ್ರೆ ನಮ್ಗೆ ಗೊತ್ತಿದೆ ಅಲೆಕ್ಸಾಗೆ ಕರೆಕ್ಟಾಗಿರೋ ಕಮ್ಯಾಂಡ್ಸನ್ನು ಕೊಡಬೇಕಾಗುತ್ತೆ ಆ ಕಮ್ಯಾಂಡ್ಸ್ ಕೊಡೋದ್ರ ಮೂಲಕ ಇವರ ಇಂಗ್ಲೀಷ್ ಕೂಡ ಇಂಪ್ರೂವ್ ಆಗ್ತಾ ಇದೆ ಅಂತ ಅಲ್ಲಿನ ಶಿಕ್ಷಕರೊಬ್ಬರು ಹೇಳಿದ್ದಾರೆ ಹಾಗಾಗಿ ನಾವು ಹೇಗೆ ಈ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿಯನ್ನು ಎಜುಕೇಷನಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡು ಹೇಗೆ ಎಜುಕೇಷನನ್ನು ಇಂಪ್ರೂವ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇದೊಂದು ಎಕ್ಸಾಂಪಲ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಆರ್ಟಿಕಲ್ನ ತೊಗೊಂಡಿದ್ದೀನಿ ಮುಂದಿನ ಆರ್ಟಿಕಲ್ ನೋಡೋಣ ಗಗನ್ಯಾನ್ ಟು ಟ್ರಾವೆಲ್ ಟು ಇಂಟರ್ ಸ್ಪೇಸ್ ಸ್ಟೇಷನ್ ಗಗನ್ಯಾನ್ ಮಿಷನ್ ಅಂದ್ರೆ ಬಗ್ಗೆ ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ ಈ ಗಗನ್ಯಾನ್ ಮಿಷನ್ ಏನಿದೆ ಇದು ಒಂದು ಮಾನವ ಸಹಿತ ಮಿಷನ್ ಆಗಿದೆ ಅಂದ್ರೆ ಭಾರತದಿಂದ ಮೊದಲ ಬಾರಿಗೆ ಮಾನವರನ್ನ ಇಂಟರ್ ಸ್ಪೇಸ್ ಸ್ಟೇಷನ್ ಗೆ ಕಳಿಸಿ ಮತ್ತೆ ಹಿಂತಿರುಗಿಸಿ ಕರ್ಕೊಂಡ್ಬರಲಾಗುತ್ತೆ ಅಂದ್ರೆ ಸೇಫ್ ಆಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿ ವಾಪಸ್ ಕರ್ಕೊಂಡು ಬರೋದು ಈ ಒಂದು ಮಿಷನ್ ನ ಉದ್ದೇಶ ಆಗಿದೆ ಇದು ಭಾರತ ಕೈಗೊಳ್ಳುತ್ತೆ ಅಂತ ಅಂದ್ಬಿಟ್ಟು ಇಸ್ರೋ ಹೇಳಿದೆ ಈ ಒಂದು ಮಿಷನ್ ನಲ್ಲಿ ಎರಡು ಪೇಲೋಡ್ಗಳಿವೆ ಒಂದು ಕ್ರೂ ಮಾಡೆಲ್ ಇನ್ನೊಂದು ಸರ್ವಿಸ್ ಮಾಡಲ್ ಕ್ರೂ ಮಾಡಲ್ ನಲ್ಲಿ ನಾವು ಏನು ಗಗನಯಾತ್ರಿಗಳನ್ನ ಕಳಿಸ್ತೀವಿ ಅವರು ಇರ್ತಾರೆ ಸರ್ವಿಸ್ ಮಾಡ್ಯೂಲ್ ಅನ್ನೋದು ಬಂದು ಇದರಲ್ಲಿ ಎರಡು ಲಿಕ್ವಿಡ್ ಪ್ರಾಪಲೆಂಟ್ ಇಂಜಿನ್ಸ್ ಇರುತ್ತೆ ಸೊ ಎರಡು ಮಾಡ್ಯೂಲ್ ಇರುತ್ತೆ ಅನ್ನೋ ಎರಡು ಪೇಲೋಡ್ ಇದೆ ಅನ್ನೋದನ್ನ ನಾವು ಗಮನಿಸ್ಕೋಬೇಕು ಹಾಗಾದ್ರೆ ಗಗನಯಾನನ ಯಾವ ಒಂದು ಉಡಾವಣಾ ವಾಹನದಿಂದ ಉಡಾಯಿಸ್ತಾರೆ ಅಂತಂದ್ರೆ ಈ ಜಿ ಎಸ್ ಎಲ್ ವಿ ಮ್ಯಾಕ್ ತ್ರೀ ಏನಿದೆ ಇದರ ಮೂಲಕ ಉಡಾಯಿಸ್ತಾರೆ ಇದನ್ನ ಸದ್ಯಕ್ಕೆ ಈಗ ನಾವು ಹೊಸದಾಗಿ ಲಾಂಚ್ ವೆಹಿಕಲ್ ಮಾರ್ಕ್ ತ್ರೀ ಅಂತ ನಾವು ಇದನ್ನ ಕರಿತಾ ಇದೀವಿ ಮತ್ತೆ ಈ ಒಂದು ಗಗನಯಾತ್ರಿಗಳನ್ನ ಅಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಕಳ್ಸೋದಕ್ಕೆ ಏನೇನು ಟ್ರೈನಿಂಗ್ಗಳು ಬೇಕು ಆ ಟ್ರೈನಿಂಗ್ಗಳನ್ನ ರಷ್ಯಾ ನ ಆ ಗಗನಯಾತ್ರಿಗಳಿಗೆ ನೀಡಿದೆ ಇದರ ಇದರ ಜೊತೆಗೆ ಭಾರತ ಈಗಾಗಲೇ ಪ್ರೊಪೋಷ್ ಪ್ರೊಪೋಲ್ಷನ್ ಸಿಸ್ಟಮ್ ಸ್ಟೇಜಸ್ನ ಮತ್ತು ಈ ಏನು ಟೆಸ್ಟ್ ವೆಹಿಕಲ್ ಮಿಷನ್ ಇದೆ ಮತ್ತು ಕ್ರೂ ಎಸ್ಕೇಪ್ ಮಾಡೆಲ್ ಇದೆ ಇವುಗಳನ್ನು ಟೆಸ್ಟ್ ಮಾಡಿ ಅವುಗಳಲ್ಲಿ ಸಕ್ಸಸ್ಫುಲ್ ಕೂಡ ಆಗಿದೆ ಅಂತ ನಾವು ಹೇಳ್ಬೋದು ಹಾಗಾದರೆ ಈ ಗಗನಯಾನ್ ಮಿಷಿನ್ ಭಾರತಕ್ಕೆ ಏನಕ್ಕೆ ಇಷ್ಟೊಂದು ಇಂಪಾರ್ಟೆಂಟ್ ಆಗಿದೆ ಅಂತ ಅಂದರೆ ಮೊದಲಿಗೆ ಬಂದು ಇದೇನಾದ್ರೂ ಸಕ್ಸಸ್ಫುಲ್ಲಾಗಿ ಭಾರತ ಕಂಡಕ್ಟ್ ಮಾಡ್ತು ಅಂತಂದರೆ ಭಾರತ ಪ್ರಪಂಚದಲ್ಲೇ ನಾಲ್ಕನೇ ದೇಶ ಆಗುತ್ತೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಗಗನಯಾತ್ರಿಗಳನ್ನು ಕಳಿಸೋದ್ರಲ್ಲಿ ಎರಡನೇದಾಗಿ ಭಾರತ ಎಷ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಮುಂದುವರೆದಿದೆ ಅಂತ ಹೇಳ್ಬಿಟ್ಟು ಅದನ್ನು ಡೆಮಾನ್ಸ್ಟ್ರೇಟ್ ಮಾಡುತ್ತೆ ಆಗಿ ಇದರ ಜೊತೆಗೆ ನಮ್ಮ ಏನು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ಗಳಿವೆ ಸ್ಪೇಸ್ ಟೆಕ್ನಾಲಜಿ ರಿಲೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಇದ್ದಾವೆ ಅವುಗಳಿಗೆ ಕೂಡ ಒಂದು ಬೂಸ್ಟ್ ಸಿಗುತ್ತೆ ಇದು ಇದಕ್ಕಿಂತ ಮುಖ್ಯವಾಗಿ ನಮ್ಮ ಯುವಕರು ಏನಿದ್ದಾರೆ ಯುವಕ ಯುವತಿಯರು ಅವರಿಗೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಸ್ಪೇಸ್ ಟೆಕ್ನಾಲಜಿಯನ್ನು ತಗೊಳ್ಳೋದಕ್ಕೆ ಅಂದರೆ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಫರ್ದರ್ ಸ್ಟಡೀಸನ್ನು ಮಾಡೋದಕ್ಕೆ ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಈ ಗಗನ್ಯಾನ್ ಮಿಷನ್ ಏನಿದೆ ಅದು ಭಾರತಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ಹೇಳ್ಬೋದಾಗಿದೆ ಮುಂದಿನ ಆರ್ಟಿಕಲ್ ನೋಡೋಣ ಆರ್ ಎನ್ ಎಫ್ ಫಾರ್ಮಲ್ ಜಾಬ್ಸ್ ಬೀಯಿಂಗ್ ಕ್ರಿಯೇಟೆಡ್ ನಾವು ಬಜೆಟ್ ಬಂದಾಗ ನೋಡಿದ್ವಿ ಬಜೆಟ್ನ ಒಂದು ಮುಖ್ಯ ಪ್ರಯ ಮುಖ್ಯ ಪ್ರಯಾರಿಟಿ ಏರಿಯಾ ಬಂದು ಎಂಪ್ಲಾಯ್ಮೆಂಟ್ ಇತ್ತು ಹಾಗೆ ಅವರು ಇಲ್ಲಿ ಈ ಆರ್ಟಿಕಲ್ನಲ್ಲಿ ಫಾರ್ಮಲ್ ಜಾಬ್ಸ್ ಭಾರತದಲ್ಲಿ ಕ್ರಿಯೇಟ್ ಆಗ್ತಾ ಇದೆಯಾ ಇಲ್ವಾ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಈ ಎಕನಾಮಿಕ್ ಸರ್ವೆ ಏನು ರಿಲೀಸ್ ಆಯಿತು ಬಜೆಟ್ಗೆ ಮುಂದಿನ ದಿನ ಅದೇನು ಹೇಳಿತ್ತು ಅಂದರೆ ಭಾರತದಲ್ಲಿ ಸುಮಾರು ಐವತ್ತಾರೂವರೆ ಕೋಟಿಯಷ್ಟು ಫೋರ್ಸ್ ಇದೆ ಅದರಲ್ಲಿ ಸುಮಾರು ನಲವತ್ತೈದು ಪರ್ಸೆಂಟ್ ಅಗ್ರಿಕಲ್ಚರಲ್ಲಿದ್ದಾರೆ ಸುಮಾರು ಹದ್ ಹನ್ನೆರಡು ಪರ್ಸೆಂಟಷ್ಟು ಮ್ಯಾನುಫ್ಯಾಕ್ಚರಿಂಗಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಪರ್ಸೆಂಟರಷ್ಟು ಸರ್ವೀಸಲ್ಲಿದ್ದಾರೆ ಅಂತ ಅದು ಹೇಳಿತ್ತು ಆದರೆ ಇದು ಈ ಎಕನಾಮಿಕ್ ಸರ್ವೆ ಪ್ರಕಾರ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಿದೆ ಅದು ಕೇವಲ ಒಂದು ಮೂರು ಪರ್ಸೆಂಟ್ ಇತ್ತು ಅಂತ ಹೇಳ್ತದೆ ಎಕನಾಮಿಕ್ ಸರ್ವೆ ಆದರೆ ಆ್ಯಕ್ಚುಯಲ್ ಆಗಿ ಇದು ತಪ್ಪು ಅಂದರೆ ನಾವು ಗ್ರೌಂಡ್ ಲೆವೆಲಲ್ಲಿ ನೋಡಕ್ಕೆ ಹೋದರೆ ಇದಕ್ಕಿಂತ ಬಹಳ ಹೆಚ್ಚಿದೆ ಅನ್ಎಂಪ್ಲಾಯ್ಮೆಂಟ್ ಲೆವೆಲ್ ಹಾಗಾದರೆ ಏನಕ್ಕೆ ಎಕನಾಮಿಕ್ ಸರ್ವೆ ಈ ಥರ ಡೇಟಾ ಕೊಡ್ತು ಅಂತಂದರೆ ಎಕನಾಮಿಕ್ ಸರ್ವೆ ಏನು ಕನ್ಸಿಡರ್ ಮಾಡಿದ್ದಾರೆ ಒಬ್ಬ ಮನುಷ್ಯ ಕಳೆದ ವರ್ಷ ಅಟ್ಲೀಸ್ಟ್ ಮೂವತ್ತು ದಿನ ವರ್ಕ್ ಮಾಡಿದರೆ ಅವನು ಎಂಪ್ಲಾಯ್ಡ್ ಅಂತ ಕನ್ಸಿಡರ್ ಮಾಡಿದೆ ಹಾಗಾಗಿ ಈ ವರ್ಕ್ ಇಲ್ಲಿ ಇದೇನು ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದೆ ಇದು ಕಡಿಮೆ ಆಗಿದೆ ಮೊದಲನೇದಾಗಿ ಎರಡನೇದಾಗಿ ಈ ನಮಗೆ ಗೊತ್ತಿದೆ ಈ ಅಗ್ರಿಕಲ್ಚರಲ್ಲಿ ತುಂಬ ಅಂಡರ್ ಎಂಪ್ಲಾಯ್ಡ್ ಇರ್ತಾರೆ ಮತ್ತು ಡಿಸ್ಕೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಕೂಡ ಇರುತ್ತೆ ಅದನ್ನು ಈ ಎಕನಾಮಿಕ್ ಸರ್ವೆ ಏನಿದೆ ಅದರಲ್ಲಿ ಕನ್ಸಿಡರ್ ಮಾಡಲಾಗಿಲ್ಲ ಹಾಗೆಯೇ ಗವರ್ನಮೆಂಟ್ ಯಾವಾಗ ಫಾರ್ಮಲ್ ವರ್ಕ್ ಅಂತ ಕನ್ಸಿಡರ್ ಮಾಡುತ್ತೆ ಅದನ್ನ ಅಂದರೆ ಈ ಇ ಪಿ ಎಫ್ ಒ ಏನಿದೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್ ಇದರಲ್ಲಿ ಯಾವುದಾದ್ರು ಒಂದು ಪರ್ಸನ್ ವರ್ಕಿಂಗ್ ಪರ್ಸನ್ ರಿಜಿಸ್ಟರ್ ಆದರೆ ಆಗ ಅವರು ಫಾರ್ಮಲ್ ಇದ್ದಾರೆ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತಾ ಹಾಗಾಗಿ ಇದೆಲ್ಲ ಮಾಡೋದ್ರಿಂದ ನಮ್ಮ ಈ ಅನ್ಎಂಪ್ಲಾಯ್ಮೆಂಟ್ ರೇಟಿಂದ ಅದು ತುಂಬ ಕಡಿಮೆ ಅಂತ ತೋರಿಸ್ತಾ ಇದೆ ಅಷ್ಟೇನಿಂದನೇ ಹಾಗಾಗಿ ಏನು ಮಾಡಿದೆ ಈಷ್ಟೇ ನ ಕೇಟರ್ ಮಾಡೋದಕ್ಕೋಸ್ಕರ ಒಂದು ನಾ ಮೂರ್ನಾಲ್ಕು ಸ್ಪೆಷ ಸ್ಪೆಸಿಫಿಕ್ ಸ್ಕೀಮ್ಗಳನ್ನು ಅನ್ಎಂಪ್ಲಾಯ್ಮೆಂಟ್ಗೆ ರಿಲೇಟೆಡ್ ಆಗಿ ಬಜೆಟಲ್ಲಿ ನಾವು ನೋಡಿದ್ವಿ ಮೊದಲನೇದು ಏನು ನೋಡಿದ್ವಿ ಫಸ್ಟ್ ಟೈಮ್ ವರ್ಕ್ ಫೋರ್ಸ್ ಜಾಯಿನ್ ಆಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ಸುಮಾರು ಹದಿನೈದು ಸಾವಿರದಷ್ಟು ಇನ್ಸೆಂಟಿವ್ಸನ್ನು ಕೊಡ್ತಾರೆ ಮೂರು ಇನ್ಸ್ಟಾಲ್ಮೆಂಟಲ್ಲಿ ಇದು ಮೊದಲನೇದು ಎರಡನೇದು ಬಂದು ಫಸ್ಟ್ ಟೈಮ್ ಎಂಪ್ಲಾಯಿಗಳಿಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಿಗೇನಾದರೂ ಹೋದರೆ ಅಲ್ಲಿ ಎಂಪ್ಲಾಯಿಗೂ ಕೊಡ್ತಾರೆ ಎಂಪ್ಲಾಯರ್ಗೂ ಕೊಡ್ತಾರೆ ವೇಜ್ ಸಬ್ಸಿಡಿ ಏನಿರುತ್ತೆ ಈ ಇಬ್ಬರಿಗೂ ಸುಮಾರು ನಾಲ್ಕು ವರ್ಷದವ್ರಿಗುನು ಈ ವೇಜ್ ಸಬ್ಸಿಡಿಯನ್ನು ಕೊಡ್ತಾರೆ ಮತ್ತು ಮೂರನೇದಾಗಿ ಏನಿತ್ತು ಅಂತ ಅಂದರೆ ಈ ಯಾರು ಹೊಸ ಅಂದರೆ ನ್ಯೂ ವರ್ಕರ್ಸ್ ಅಷ್ಟೇನೇನೆ ಫಸ್ಟ್ ಟೈಮ್ ವರ್ಕರ್ಸ್ ಅಂತ ಅಲ್ಲ ಈ ನ್ಯೂ ವರ್ಕರ್ಸ್ ಹೊಸ ವರ್ಕರ್ಸ್ನ ಯಾರು ಎನ್ರೋಲ್ ಮಾಡ್ಕೊತಾರೆ ಅವ್ರ ಆರ್ಗನೈಜೇಷನ್ ಒಳಗಡೆ ಅವ್ರಿಗೆ ಮೂರು ಸಾವಿರದವರೆಗೂ ಇ ಪಿ ಎಫ್ ಒ ಬೆನಿಫಿಟ್ಸ್ ಏನಿದೆ ಅದನ್ನು ಗ ಸರ್ಕಾರ ಬರೆಸುತ್ತಾರೆ ಈ ಎಂಪ್ಲಾಯರ್ಸ್ ಏನು ಇ ಪಿ ಎಫ್ ಒ ಬೆನಿಫಿಟ್ಸ್ನ ಪೇ ಮಾಡಬೇಕಾಗ್ತಾ ಇರುತ್ತೆ ಎಂಪ್ಲಾಯಿಗೆ ಅದನ್ನು ಇ ಪಿ ಎಫ್ಒ ಬರ್ಸು ಅಂದರೆ ಗವರ್ಮೆಂಟ್ ಬರ್ಸುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ಕೀಮನ್ನು ಮಾಡಿದರು ಮತ್ತು ನಾಲ್ಕನೇ ಸ್ಕೀಮ್ ಏನು ಅಂದರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳನ್ನು ಓಪನ್ ಮಾಡ್ತೀವಿ ಅಂತ ಹೇಳಿದರು ಮತ್ತು ಐದನೇದಾಗಿ ಬಂದು ಐನೂರು ಟಾಪ್ ಕಂಪನಿಗಳಲ್ಲಿ ಒಂದು ವರ್ಷದ ಇಂಟರ್ನ್ಶಿಪ್ಪನ್ನು ಕೊಡಿಸ್ತೀವಿ ಅಂತ ಕೂಡ ಹೇಳಿದರು ಈ ಐದನ್ನು ಎಂಪ್ಲಾಯ್ಮೆಂಟ್ ಕುರಿತಾಗಿ ಬಜೆಟ್ನಲ್ಲಿ ಹೇಳಿದರು ಆದರೆ ಇವುಗಳಲ್ಲಿ ಕೆಲವು ಡ್ರಾಬ್ಯಾಕ್ಸ್ಗಳಿವೆ ಅಂದರೆ ಅವರು ಈ ಇಷ್ಟು ಹೇಳಿರೋದಷ್ಟೇ ಅಲ್ಲ ಅದರಲ್ಲಿ ಕೆಲವು ಒಂದು ಕಂಡೀಷನ್ಸ್ಗಳನ್ನು ಇಟ್ಟಿದ್ದಾರೆ ಈ ಕಂಡೀಷನ್ಸ್ಗಳಿಂದ ಏನಾಗುತ್ತೆ ಅಂತ ಅಂದರೆ ಅಷ್ಟಾಗಿ ಬೆನಿಫಿಟ್ಸ್ಗಳು ಸಿಗೋಲ್ಲ ಫಾರ್ ಎಕ್ಸಾಂಪಲ್ ಈ ಹದಿನೈದು ಸಾವಿರ ನಾವು ಫಸ್ಟಲ್ಲಿ ಏನು ಮಾತಾಡಿದ್ವಿ ಇದನ್ನು ನಾವು ನೋಡಿದ್ವಿ ಮೂರು ಇನ್ಸ್ಟಾಲ್ಮೆಂಟಲ್ಲಿ ಪೇಯಬಲ್ ಅಂತ ಹೇಳಿದ್ವಿ ಆದರೆ ಅಲ್ಲಿ ಒಂದು ಕಂಡೀಷನ್ ಇಟ್ಟಿದ್ದಾರೆ ಏನು ಅಂತಂದರೆ ಮೊದಲನೇ ಇನ್ಸ್ಟಾಲ್ಮೆಂಟೇನೋ ಕೊಟ್ಬಿಡ್ತಾರೆ ಎರಡನೇ ಇನ್ಸ್ಟಾಲ್ಮೆಂಟ್ ಕೊಡಬೇಕು ಅಂದರೆ ಕಂಪಲ್ಸರಿ ಆನ್ಲೈನ್ ಫೈನಾನ್ಷಿಯಲ್ ಲಿಟ್ರಸಿ ಕೋರ್ಸ್ ತಗೊಂಡಿರಬೇಕು ಅಂತ ಒಂದು ಕಂಡೀಷನ್ ಇಟ್ಟಿದ್ದಾರೆ ಹಾಗಾದರೆ ಈಗ ಎಲ್ಲ ಸೆಕ್ಟರ್ಗೂ ಈ ಫೈನಾನ್ಷಿಯಲ್ ಲಿಟ್ರಸಿ ಕೋರ್ಸ್ ಬೇಕಾಗಿರಲ್ಲ ಆಗ ಏನು ಮಾಡಬೇಕು ಅಂಥವ್ರಿಗೆ ಇದು ವೇಸ್ಟ್ ಆಗುತ್ತೆ ಸೊ ಇದು ಒಂದು ಕಂಡೀಷನ್ ಇಟ್ಟಿರೋದ್ರಿಂದ ಅದು ಸೆನ್ ಒಂಥರ ಸೆನ್ಸ್ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಈ ಎಕನಾಮಿಕ್ಸ್ ಚೇಂಜ್ ಅವರು ಒಂದು ಅಭಿಪ್ರಾಯಪಟ್ಟಿದ್ದಾರೆ ಮತ್ತು ಎರಡನೇದಾಗಿ ಏನು ಇಲ್ಲಿ ಈ ಇದು ನಾಲ್ಕು ವರ್ಷ ಎಂಪ್ಲಾಯಿಗೆ ಎಂಪ್ಲಾಯರ್ಗೆ ಬೆನಿಫಿಟ್ ಕೊಡ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಹೊಸ ಫಸ್ಟ್ ಟೈಮ್ ಅವ್ರನ್ನ ಹೈರ್ ಮಾಡಿದ್ರೆ ಅಂತ ಹೇಳಿದ್ವಿ ಇಲ್ಲಿ ಏನಾಗಿದೆ ಅಂತಂದರೆ ಅಕಸ್ಮಾತ್ ಆಗಿ ಈ ಯಾರು ವರ್ಕ್ ಜಾಯ್ನ್ ಆಗಿರ್ತಾರೆ ಆ ಫಸ್ಟ್ ಟೈಮರ್ಸು ಅವರೇನಾದರೂ ಒಂದು ವರ್ಷದ ಒಳಗಡೆ ಕೆಲಸನ ಬಿಟ್ಟರೆ ಅಲ್ಲಿವರೆಗೂ ಏನು ಗವರ್ನಮೆಂಟು ಸಬ್ ವೇಜ್ ಸಬ್ಸಿಡಿ ಕೊಟ್ಟಿರುತ್ತೆ ಅದನ್ನು ಈ ಎಂಪ್ಲಾಯರ್ ವಾಪಸ್ ಗವರ್ಮೆಂಟ್ಗೆ ಕೊಡಬೇಕು ಅಂತ ಹೇಳಿದ್ದಾರೆ ಆಗ ಇಲ್ಲಿ ಎಂಪ್ಲಾಯಿಗೆ ಎಂಪ್ಲಾಯರ್ಗೆ ಅದು ಬರ್ಡನ್ ಆಗುತ್ತೆ ಯಾವಾಗ ಎಂಪ್ಲಾಯರ್ ಮ ಎಂಪ್ಲಾಯರ್ಗೆ ಅದು ಫೈನಾನ್ಷಿಯಲ್ ಬರ್ಡನ್ ಆಗುತ್ತೆ ಅವ್ರ ಎಂಪ್ಲಾಯಿನ ಹೈಯರೇ ಮಾಡ್ಕೊಳಲ್ಲ ಜನ ಜನನ ಯಾರೂ ಕೆಲಸಕ್ಕೆ ತಗೊಳಲ್ಲ ಈ ಥರ ಆಗೋ ಚಾನ್ಸಸ್ಗಳಿರುತ್ತೆ ಅಂತ ಕೂಡ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಈ ಜಾಬ್ಗಳು ಏನು ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕ್ರಿಯೇಟ್ ಮಾಡ್ತಾರೆ ಅದ್ರ ಮಿನಿಮಮ್ ರಿಕ್ವೈರ್ಮೆಂಟೇ ಐವತ್ತು ಜನನ ಹೈರ್ ಮಾಡಬೇಕು ಇಲ್ಲಾಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಅವ್ರ ಸ್ಟ್ರೆಂತ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಏನಿರುತ್ತೆ ಅಷ್ಟು ಜನ ಹೈರ್ ಮಾಡಬೇಕು ಅಂತ ಈ ಥರ ಎಲ್ಲ ಇಟ್ಟಾಗ ಕಂಡೀಷನ್ಸ್ನ ಇಟ್ಟಾಗ ಈಗ ನಾವು ನೋಡ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಮೋಸ್ಟ್ ಆಫ್ ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಂಡಸ್ಟ್ರೀಸ್ ಏನಿದಾವೆ ಅವು ಎಮ್ ಎಸ್ ಎಮ್ ಇಗಳಾಗಿವೆ ಈ ಎಮ್ ಎಸ್ ಎಮ್ ಇಗಳಿಗೆ ಆಲ್ರೆಡಿ ಫೈನಾನ್ಷಿಯಲ್ ಕ್ರಂಚ್ ಇರುತ್ತೆ ಈ ಥರ ಕಂಡೀಷನ್ಸ್ನ ಇಟ್ಟರೆ ಮತ್ತಷ್ಟು ಅವರ ಮೇಲೆ ಫೈನಾನ್ಷಿಯಲ್ ಬರ್ಡನ್ ಜಾಸ್ತಿ ಆಗುತ್ತೆ ಅವರು ಅವರ ಎಫಿಷಿಯನ್ಸಿ ಪ್ರೊಡಕ್ಟಿವಿಟಿ ಎಲ್ಲ ಕೂಡ ಕಡಿಮೆ ಆಗೋ ಚಾನ್ಸಸ್ಗಳಿರುತ್ತೆ ಅಂತ ಇಲ್ಲಿ ಹೇಳ್ಬೋದು ಆದ್ದರಿಂದ ಈ ಸ್ಕೀಮ್ಸ್ ಎಷ್ಟು ಎಫೆಕ್ಟಿವ್ ಅಂತ ಅಂದ್ಬಿಟ್ಟು ಇಲ್ಲಿ ಎಕನಾಮಿಸ್ ಡಿಸ್ಕಸ್ ಮಾಡಿದ್ದಾರೆ ಅವರೇನು ಹೇಳ್ತಾರೆ ಅಂತಂದರೆ ಭಾರತದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಆಗ್ತಾ ಇರೋದು ಬಿಗ್ ಕಾ ರೀಸನ್ ಏನು ಅಂತಂದರೆ ಲೋ ಕನ್ಸಂಪ್ಷನ್ ಅಂದರೆ ಜನ ಹೆಚ್ಚಾಗಿ ಕನ್ಸ್ಯೂಮ್ ಮಾಡ್ತಾ ಇಲ್ಲ ಎರಡನೇದಾಗಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಗಳು ಇಲ್ಲ ಈ ಎರಡು ಕಾರಣದಿಂದ ಅನ್ಎಂಪ್ಲಾಯ್ಮೆಂಟ್ ಆಗ್ತಾ ಇರೋದು ಬಟ್ ಇಲ್ಲಿ ಆ ಎರಡು ಕಾರಣನ ಯಾವುದೇ ರೀತಿಯಲ್ಲೂ ನಾವು ನೋಡಿದ್ದೀವಿ ಅದು ಅಡ್ರೆಸ್ ಆಗ್ತಾನೆ ಇಲ್ಲ ಎಲ್ಲೂ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿಲ್ಲ ಎಲ್ಲೂ ಕನ್ಸಂಪ್ಷನ್ ಬಗ್ಗೆ ಕೂಡ ಇಲ್ಲಿ ಮಾತಾಡಿಲ್ಲ ಹಾಗಾಗಿ ಏನು ಸ್ಟೆಪ್ಸ್ ತೊಗೊಂಡಿದ್ದಾರೆ ಅದು ಒಳ್ಳೆಯದೇ ಇರ್ಬೋದು ಅಂದರೆ ಈಗ ಹೊಸ ಹೊಸ ಎಂಪ್ಲಾಯಸ್ನ ಎಂಪ್ಲಾಯೀಸ್ನ ಕೆಲ್ಸಕ್ಕೆ ತಗೊಳ್ಳೋದು ಅದು ಒಳ್ಳೆ ಐಡಿಯಾ ಇರ್ಬೋದು ಬಟ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಈ ಬೇಸಿಕ್ ಕಾಸಸ್ ಏನಿದೆ ಈ ಲೋ ಕನ್ಸಂಪ್ಷನ್ ಏನಿದೆ ಈ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಏನಿಲ್ಲ ಇವುಗಳನ್ನು ಅಡ್ರೆಸ್ ಮಾಡಿಲ್ಲ ಅಂತಂದರೆ ಯಾವುದೇ ರೀತಿಯ ಸ್ಕೀಮ್ಗಳನ್ನು ತಗೋ ಕೈಗೊಂಡ್ರೂ ಕೂಡ ಅದು ಅಷ್ಟಾಗಿ ಸಕ್ಸಸ್ಫುಲ್ ಆಗಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾದರೆ ಏನು ಮಾಡಬೇಕು ಅಂತಂದರೆ ಮೊದಲಿಗೆ ಈ ಎಮ್ ಎಸ್ ಎಮ್ ಇಗಳು ಏನಿದ್ದಾವೆ ನಮ್ಮ ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್ ಏನಿದ್ದಾವೆ ಇವುಗಳಿಗೆ ಇವುಗಳು ಲೇಬರ್ ಇಂಟೆನ್ಸಿವ್ ಸೆಕ್ಟರ್ ಆಗಿರೋದ್ರಿಂದ ಇವುಕ್ಕೆ ಹೆಚ್ಚಾಗಿ ಒಂದು ಫೈನಾನ್ಷಿಯಲ್ ಸಪೋರ್ಟನ್ನು ಕೊಡಬೇಕು ಹಾಗೆ ಬಾಟಮ್ಸ್ ಅಪ್ ಅಪ್ರೋಚನ್ನು ಫಾಲೋ ಮಾಡಬೇಕು ಬಾಟಮ್ಸ್ ಅಪ್ ಅಂದರೆ ಅದೇ ಈ ಕೆಳಸ್ಥರದಿಂದ ನಾವು ಮೇಲೆ ಸ್ಥರಕ್ಕೆ ಡೆವಲಪ್ಮೆಂಟನ್ನು ತರೋದಕ್ಕೆ ಹೆಚ್ ಇದು ಮಾಡಬೇಕು ಹಾಗೆಯೇ ಈ ಮನ್ ಎಮ್ ಜಿ ನರೇಗಾ ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಏನಿದೆ ಅದಕ್ಕೆ ಮತ್ತಷ್ಟು ಅದರಿಂದ ಮತ್ತಷ್ಟು ಜಾಬ್ಗಳನ್ನು ಕ್ರಿಯೇಟ್ ಮಾಡಬೇಕು ಈಗ ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಎಂದರೆ ಅದು ಹಳ್ಳಿಗಳಲ್ಲಿ ರೂರಲ್ ಏರಿಯಾಗಳಿಗೆ ಆಯಿತು ಅದೇ ರೀತಿಯ ಒಂದು ಸಿಮಿಲರ್ ಪ್ರೋಗ್ರಾಮನ್ನು ಅರ್ಬನ್ ಏರಿಯಾಗಳಲ್ಲಿರೋ ಅನ್ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಡ್ ಪೀಪಲ್ಗೆ ಅದನ್ನು ಆ ಥರದ ಒಂದು ಮತ್ತೊಂದು ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಕೂಡ ಇಲ್ಲಿ ಸಜೆಸ್ಟ್ ಮಾಡಲಾಗಿದೆ ಇಷ್ಟು ಈ ಆರ್ಟಿಕಲ್ನಲ್ಲಿ ನಮಗೆ ಸಿಗೋ ಇನ್ಫಾರ್ಮೇಷನ್ ಆಗಿದೆ ಮುಂದಿನ ಆರ್ಟಿಕಲ್ ನೋಡೋಣ ಶುಡ್ ಇಂಡಿಯಾ ಫೋಕಸ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ನಮ್ಮ ಬಜೆಟ್ನಲ್ಲಿ ಏನು ಹೇಳ್ತು ಅಂದರೆ ನೆಕ್ಸ್ಟ್ ಎರಡು ವರ್ಷದಲ್ಲಿ ಒಂದು ಕೋಟಿಯಷ್ಟು ರೈತರಗಳನ್ನ ಈ ನ್ಯಾಚುರಲ್ ಫಾರ್ಮಿಂಗ್ ಮಾಡೋ ಥರ ನಾವು ಮಾಡ್ತೀವಿ ಅಂತ ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ ಅದರ ಅಂಗವಾಗಿ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಏನಿದೆ ಅದನ್ನು ಕೂಡ ಅಡಾಪ್ಟ್ ಮಾಡಿದ್ದಾರೆ ಈ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಏನು ಯಾವುದೇ ರೀತಿಯ ಒಂದು ರಾಸಾಯನಿಕಗಳನ್ನು ಬಳಸದೆ ಜೈವಿಕ ರಾಸಾಯನಿಕಗಳನ್ನು ಬಳಸಿ ಮಾಡುವಂಥ ಒಂದು ವ್ಯವಸಾಯವನ್ನು ನ್ಯಾಚುರಲ್ ಫಾರ್ಮಿಂಗ್ ಅಂತೀವಿ ಅಂದರೆ ಯಾವುದೇ ರೀತಿಯ ಒಂದು ಕೆಮಿಕಲ್ ಫರ್ಟಿಲೈಸರ್ಸ್ನ ಬಳಸಲ್ಲ ಅದಕ್ಕೆ ಬದಲು ಬಯೋಲಾಜಿಕಲ್ ಫರ್ಟಿಲೈಸರ್ಸ್ ಏನಿರುತ್ತೆ ಬಯೋ ಫರ್ಟಿಲೈಸರ್ಸ್ ಏನು ಕರಿತೀವಿ ಅದನ್ನು ಬಳಸೋದನ್ನು ಅದನ್ನು ಬಳಸಿ ಏನು ಅಗ್ರಿಕಲ್ಚರ್ ಮಾಡ್ತಾರೆ ಅದನ್ನು ನ್ಯಾಚುರಲ್ ಫಾರ್ಮಿಂಗ್ ಅಂತ ನಾವು ಕರಿತೀವಿ ಉದಾಹರಣೆಗೆ ಈ ಮಲ್ಚಿಂಗ್ ಇರ್ಬೋದು ಮಲ್ಚಿಂಗ್ ಅಂದರೆ ಏನು ಮಾಡ್ತಾರೆ ಭೂಮಿ ಏನಿದೆ ಭೂಮಿ ಮೇಲೆ ಈ ಹುಲ್ಲು ಅವುಗಳನ್ನ ಕವರ್ ಮಾಡ್ತಾರೆ ಅಂದ್ರೆ ಸಾಯಿಲ್ ಇಂದ ನೀರು ಎವಾಪರೇಟ್ ಆಗಬಾರ್ದು ಏನ್ ನೀರು ಹಾಕಿರ್ತೀವಿ ಜಾಸ್ತಿ ಹೊತ್ತು ಇರುತ್ತೆ ಇದರಿಂದ ಏನಾಗುತ್ತೆ ಇರಿಗೇಷನ್ ನೆಸೆಸಿಟಿ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಅಂದ್ರೆ ನೀರು ಜಾಸ್ತಿ ಹೊತ್ತು ಮಣ್ಣಿನಲ್ಲಿ ಇರೋದ್ರಿಂದ ಆ ತೇವಾಂಶ ಇರುತ್ತೆ ಗಿಡಗಳಿಗೆ ಎಷ್ಟು ಬೇಕೋ ಅಷ್ಟನ್ನ ಅದು ಈರ್ಸ್ಕೊಳುತ್ತೆ ಅನ್ನೋ ಒಂದು ಕಾರಣಕ್ಕೆ ಮಲ್ಚಿಂಗ್ ಅನ್ನ ಮಾಡ್ತೀವಿ ಮತ್ತೆ ಸಗಣಿ ಗಂಜಲಾನ ಗೊಬ್ಬರ ಆಗಿ ಬಳಸೋದಿರ್ಬೋದು ಅಥವಾ ಪೆಸ್ಟ್ಗಳನ್ನು ಅಂದರೆ ಈ ಏನು ಕಿ ಕ್ರಿಮಿಕೀಟಗಳನ್ನು ಬರುತ್ತೆ ಅವುಗಳನ್ನು ಹೋಗ್ಸೋದಕ್ಕೆ ನ್ಯಾಚುರಲ್ ವೇಸನ್ ಅಂದರೆ ಗಂಜಲ ಗಂಜಲಾನ ಸಿಂಪಡಿಸೋದಿರ್ಬೋದು ಇಲ್ಲ ಗಿಡಗಳನ್ನು ಕೊಳಿಸಿ ಅದರಿಂದ ಮಾಡ್ತಾ ಅದರಿಂದ ಮಾಡೋವಂತಹ ಗೊಬ್ಬರ ಇರ್ಬೋದು ಈ ಥರದ ಒಂದು ಅಂಶಗಳನ್ನು ಬಳಸಿ ಮಾಡುವಂಥದ್ದು ನ್ಯಾಚುರಲ್ ಫಾರ್ಮಿಂಗ್ ಆಗಿದೆ ಹಾಗಾದರೆ ಇದರ ಚಾಲೆಂಜಸ್ ಏನು ಇದು ನಮ್ಗೆ ಗೊತ್ತಿರೋ ಹಾಗೆ ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ್ರೆ ಎನ್ವಿರಾನ್ಮೆಂಟಿಗೆ ಒಳ್ಳೇದಾಗುತ್ತೆ ಏಕೆಂದರೆ ಕೆಮಿಕಲ್ಸ್ ಕಡಿಮೆ ಆಗುತ್ತೆ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಇದನ್ನೆಲ್ಲ ನಾವು ಒಪ್ಕೊಂಡ್ರೂ ಕೂಡ ಕೆಲವು ಚಾಲೆಂಜಸ್ಗಳಿವೆ ಏನು ಅಂತಂದರೆ ಮೊದಲಿಗೆ ಈ ನ್ಯಾಚುರಲ್ ಫಾರ್ಮಿಂಗಿಂದ ಏನು ಔಟ್ಪುಟ್ ಬರುತ್ತೆ ಅಂದರೆ ಏನು ಪ್ರೊಡಕ್ಟಿವಿಟಿ ಪ್ರೊಡ್ಯೂಸ್ ಬರುತ್ತೆ ಅದು ಬಹಳ ಕಡಿಮೆ ಇರುತ್ತೆ ನಮ್ಮ ಭಾರತದಲ್ಲಿರೋ ಅಷ್ಟು ಜನಸಂಖ್ಯೆಯನ್ನು ಅದು ಆ ಫುಡ್ ಸೆಕ್ಯೂರಿಟಿ ಏನಿದೆ ಈ ನ್ಯಾಚುರಲ್ ಫಾರ್ಮಿಂಗ್ನ ಯೂಸ್ ಮಾಡಿದ್ರೆ ಆ ಫುಡ್ ಸೆಕ್ಯುರಿಟಿನ ಮೀಟ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಮೊದಲನೇದು ಇದರ ಇದರ ಕುರಿತಾಗಿ ಹಲವಾರು ಸಂಸ್ಥೆಗಳು ಏನಿವೆ ಅವು ಕೆಲವು ಸ್ಟಡಿಗಳನ್ನು ಮಾಡಿವೆ ಕೆಲವು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿವೆ ಅವೇನು ಹೇಳ್ತಾ ಇದ್ದಾವೆ ಅಂತ ಅಂದರೆ ಈ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಆಗಲಿ ಯಾವುದೇ ರೀತಿಯ ಒಂದು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಅಂತಂದರೆ ಅದರ ಈಲ್ಡ್ ಬಹಳ ಕಡಿಮೆ ಇರುತ್ತೆ ಅಂದರೆ ಅದರ ಪ್ರೊಡ್ಯೂಸ್ ಏನು ಬರುತ್ತೆ ನಮ್ಮ ವ್ಯವ ಇವಾಗ ಒಂದು ಬೆಳೆ ಏನಿರುತ್ತೆ ಆ ಬೆಳೆ ತುಂಬ ಕಡಿಮೆ ಬರುತ್ತೆ ಒಂದು ನಾನು ಹೇಳ್ದಂಗೆ ಫುಡ್ ಸೆಕ್ಯೂ ಫುಡ್ ಇನ್ಸೆಕ್ಯೂರಿಟಿ ಆಗುತ್ತೆ ಹಾಗಾಗಿ ನ್ಯಾಚುರಲ್ ಫಾರ್ಮಿಂಗ್ನ ದೇಶದ ದೇಶದಾದ್ಯಂತ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅಂತ ಡಿಕ್ಲೇರ್ ಮಾಡೋದಕ್ಕೆ ಮುಂಚೆ ಅದರ ಆಗು ಹೋಗುಗಳನ್ನು ಸರಿಯಾಗಿ ಅಳಿಯಬೇಕು ಅಂತ ಕೂಡ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ ಹಾಗೆಯೇ ಆಂಧ್ರ ಪ್ರದೇಶ ನಮ್ಗೆ ಗೊತ್ತಿರೋ ಹಾಗೆ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗಲ್ಲಿ ಬಹಳ ಮುಂದೆ ಇದೆ ಒಂದು ಸ್ಟಡಿ ಹೇಳುತ್ತೆ ಇಲ್ಲಿ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಇಂದ ಮ ಏನಿದೆ ಅದರ ಈಲ್ಡ್ ಜಾಸ್ತಿ ಆಯಿತು ಅಂತ ಹೇಳ್ತೆ ಅದೇ ಇದರಲ್ಲಿ ಇನ್ನೊಂದು ಸ್ಟಡಿ ಏನು ಹೇಳುತ್ತೆ ಅಂದರೆ ಸುಮಾರು ಐವತ್ತೊಂಬತ್ತು ಪರ್ಸೆಂಟರಷ್ಟು ವೀಟ್ ಇರ್ಬೋದು ಹಾಗೆ ರೈಸ್ ಬಾಸ್ಮತಿ ರೈಸ್ ಏನಿದೆ ಅದು ಮೂವತ್ತೆರಡು ಪರ್ಸೆಂಟರಷ್ಟು ಡಿಕ್ಲೈನನ್ನು ಕಂಡಿದೆ ಈ ನ್ಯಾಚುರಲ್ ಫಾರ್ಮಿಂಗ್ನ ಯೂಸ್ ಮಾಡಿರೋದ್ರಿಂದ ಅಂದರೆ ನಮಗೆ ನಮಗೆ ಗೊತ್ತು ಭಾರತದಲ್ಲಿ ಸ್ಟೇಪಲ್ ಫುಡ್ ಅಂದರೆ ಅಕ್ಕಿ ಮತ್ತು ಗೋಧಿ ಈ ಎರಡರ ಒಂದು ಏನು ಪ್ರೊಡಕ್ಟಿವಿಟಿ ಇದೆ ಅದೇ ಕಡಿಮೆ ಆಗೋದ್ರೆ ನಮ್ಮ ಭಾರತದಲ್ಲಿ ಫುಡ್ ಇನ್ಸೆಕ್ಯೂರಿಟಿ ಸೆಕ್ಯೂರಿಟಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಹೆಚ್ಚಾಗತ್ತೆ ಅಂತ ನಾವು ಹೇಳ್ಬೋದಾಗುತ್ತೆ ಇದಕ್ಕೆ ಇಲ್ಲಿ ಉದಾಹರಣೆಯಾಗಿ ಶ್ರೀಲಂಕಾನ ಕೂಡ ಬಳಸಿದ್ದಾರೆ ಸುಮಾರು ಎರಡು ಮೂರು ವರ್ಷದ ಹಿಂದೆ ಶ್ರೀಲಂಕಾ ಯಾವಾಗ ಎಕನಾಮಿಕಲಿ ಪೊಲಿಟಿಕಲಿ ವೀಕ್ ಆಗಿತ್ತು ಅಲ್ಲಿ ಈ ನ್ಯಾಚುರಲ್ ಫಾರ್ಮಿಂಗ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ಸ್ ಏನಿದೆ ಅದರ ಇಂಪೋರ್ಟ್ ಅನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ರು ಆಗ ರೈತರಿಗೆ ಏನಾಯ್ತು ಅಂತ ಅಂದ್ರೆ ಅಲ್ಲಿ ಅಲ್ಲಿನ ಪ್ರದೇಶದಲ್ಲಿ ಏನು ಜೈವಿಕ ರಾಸಾಯನಗಳು ಬೇಕಿತ್ತು ಅದು ಅವ್ರಿಗೆ ಸರಿಗೆ ಸಿಗ್ಲಿಲ್ಲ ಹಾಗಾಗಿ ಅಲ್ಲಿನ ರೆಡ್ಯೂಸ್ ಕಡಿಮೆ ಆಯ್ತು ಪ್ರೊಡ್ಯೂಸ್ ಕಡಿಮೆ ಆಯಿತು ಹಾಗೆ ಅಲ್ಲಿ ಫುಡ್ ಸೆಕ್ಯೂರಿಟಿ ಪ್ರಾಬ್ಲಮ್ ಕೂಡ ಜಾಸ್ತಿ ಆಯ್ತು ಅಂತ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ದೇಶದಾದ್ಯಂತ ಈ ನ್ಯಾಚುರಲ್ ಫಾರ್ಮಿಂಗ್ ಅನ್ನ ಬೇಕು ಅಂತ ಡಿಕ್ಲೇರ್ ಮಾಡೋದಕ್ಕೆ ಮುಂಚೆ ಅದರ ಆಗು ಹೋಗುಗಳನ್ನ ಸರಿಯಾಗಿ ಅಳಿಯಬೇಕು ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ಹಾಗೆ ಇಲ್ಲಿ ಒಂದು ಕೊಡ್ತಾ ಇದ್ದಾರೆ ಏನು ಅಂದ್ರೆ ಈ ನ್ಯಾಚುರಲ್ ಫಾರ್ಮಿಂಗ್ ಅನ್ನ ಮಾಡಿ ಆದರೆ ಈ ಸ್ಟೇಪಲ್ ಫುಡ್ ಏನಿದೆ ಇದಕ್ಕೆ ನ್ಯಾಚುರಲ್ ಫಾರ್ಮಿಂಗನ್ನು ಮಾಡಬೇಡಿ ಬದಲಾಗಿ ಈ ಮಿಲ್ಲೆಟ್ಸ್ ಇರ್ಬೋದು ಇಲ್ಲ ಸೀರಿಯಲ್ಸ್ ಇರ್ಬೋದು ಇಂತಹದ್ದಕ್ಕೆ ನ್ಯಾಚುರಲ್ ಫಾರ್ಮಿಂಗನ್ನು ನಾವು ಯೂಸ್ ಮಾಡಿದ್ರೆ ಇದರ ಉತ್ಪಾದನೆ ಕೂಡ ಒಂದು ಮಟ್ಟದಲ್ಲಿ ಇನ್ಕ್ರೀಸ್ ಆಗುತ್ತೆ ಹಾಗೆ ನಮ್ಮ ಫುಡ್ ಸೆಕ್ಯೂರಿಟಿ ಕೂಡ ಬ್ಯಾಲೆನ್ಸ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಆರ್ಟಿಕಲಲ್ಲಿ ಇದ್ದಾರೆ ಅಂದರೆ ನಾವು ಯಾವತ್ತೂ ಅಷ್ಟೇ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚನ್ನು ತಗೋಬೇಕು ಈ ಥರ ಎಕ್ಸ್ಟ್ರೀಮ್ ಸ್ಟೆಪ್ಸನ್ನು ತಗೊಂಡ್ರೆ ನಮ್ಮ ಫುಡ್ ಸೆಕ್ಯೂರಿಟಿಗೆ ಪ್ರಾಬ್ಲಮ್ ಆಗುತ್ತೆ ಭಾರತದಲ್ಲಿ ಈಗಾಗಲೇ ಇಷ್ಟೊಂದು ಪಾಪ್ಯುಲೇಷನ್ ಇರೋದ್ರಿಂದ ನಾವು ಅವರ ಒಂದು ಫುಡ್ ಸೆಕ್ಯೂರಿಟಿ ಇಶ್ಯೂ ಕೂಡ ನಾವು ಇಟ್ಕೊಂಡು ಈ ಒಂದು ರೀತಿಯ ಬ್ಯಾಲೆನ್ಸ್ಡ್ ಅಪ್ರೋಚನ್ನು ನಾವು ತರ್ಬೋದು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದೆ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ ಧನ್ಯವಾದಗಳು